ವೆಲ್ಕಮ್ ಟು ವೈಡ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಗೊತ್ತಿರುವ ಹಾಗೆ ಲಾಸ್ಟ್ ವಿಡಿಯೋಸಲ್ಲಿ ಸೊ ಸೇಲ್ಸ್ ಬಜೆಟ್ ಬಗ್ಗೆ ಒಂದು ಸ್ವಲ್ಪ ಸೇಲ್ಸ್ ಬಜೆಟ್ ಅಂದರೆ ಏನಂತ ಸ್ವಲ್ಪ ಮೀನಿಂಗ್ ಕೊಟ್ಟು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೆ. ಬಟ್ ಅದರಲ್ಲಿ ಟೂ ಪ್ರಾಡಕ್ಟ್ ಇತ್ತು, ಬಟ್ ಎರಡೇ ಡಿವಿಷನ್ ಇದ್ದಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಟೂ ಪ್ರಾಡಕ್ಟ್ ಇದೆ ಮತ್ತು ತ್ರೀ ಡಿವಿಷನ್ ಇದೆ. ಸೊ ಬನ್ನಿ ನಾವೀಗ ಪ್ರಾಬ್ಲಮ್ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೀವು ಬರೀ ಬೆಲ್ ಐಕನ್ ಪ್ರೆಸ್ ಮಾಡಿದೆ ಸಾಲದು. ಸೊ ಬೆಲ್ ಐಕನ್ ಪ್ರೆಸ್ ಮಾಡಿದ್ಮೇಲೆ ನೀವು ಆಲ್ ನೋಟಿಫಿಕೇಷನ್ ಅಂತ ಇರುತ್ತೆ. ಸೊ ನೀವು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನೂ ಕೂಡ ನೀವು ನೋಡ್ತೀರ. ಸೊ ನಾವೀಗ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಪ್ರಾಬ್ಲಮ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ವಿಜಯ್ ಲಿಮಿಟೆಡ್ ಹ್ಯಾಸ್ 3 ಸೇಲ್ಸ್ ಡಿವಿಷನ್ ಅಟ್ ಮೈಸೂರ್, ಮಂಡ್ಯ ಆ್ಯಂಡ್ ಹಾಸನ್. ಕಂಪನಿ ಸೇಲ್ಸ್ 2 ಪ್ರಾಡಕ್ಟ್, ಪ್ರಾಡಕ್ಟ್ ಎ ಆ್ಯಂಡ್ ಪ್ರಾಡಕ್ಟ್ ಬಿ. ದಿ ಬಜೆಟೆಡ್ ಅಟ್ ಆ್ಯಕ್ಚುಯಲ್ ಸೇಲ್ಸ್ ಫಾರ್ ದಿ ಇಯರ್ ಎಂಡಿಂಗ್ 31/12/2010 ಆರ್ ಗಿವನ್ ಬಿಲೋ. ಅಂದರೆ ಬಜೆಟು ಮತ್ತು ಈ ಆ್ಯಕ್ಚುಯಲ್ ಸೇಲ್ಸು ನೋಡ್ತಿರೋದಿಲ್ಲ, ಅವರು ಕೊಟ್ಟಿದ್ದಾರೆ. ಬಜೆಟ್ಟು ಮತ್ತು ಆ್ಯಕ್ಚುಯಲ್ ಸೇಲ್ಸ್ ಏನಿದೆ ಫಾರ್ ದಿ ಇಯರ್ ಎಂಡಿಂಗ್ 31/12/2010 ಅವರೇ ಕೆಳಗಡೆ ಕೊಟ್ಟಿದ್ದಾರೆ ಅಂತ. ಸೊ ಡಿವಿಷನು ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ. ಸೊ ಬಜೆಟ್ ಸೇಲ್ಸು ಎಷ್ಟಾಗಿದೆ, ಸೊ ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಾಗಿದೆ, ಸೊ ಎಷ್ಟು ಎಸಂಪ್ಷನ್ ಮಾಡಿದ್ದಾರೆ ಬಟ್ ಆ್ಯಕ್ಚುಯಲ್ ಆಗಿ ಎಷ್ಟು ಸೇಲ್ ಆಗೈತೆ ಅಂತ. ಸೊ ಹಾಗೆ ನಾನು ನೋಡೋದಾದರೆ ನೆಕ್ಸ್ಟು, ಸೊ ಫ್ರಮ್ ದಿ ರಿಪೋರ್ಟ್ಸ್ ಆಫ್ ಸೇಲ್ಸ್ ಪರ್ಸನಲ್ ಇಟ್ ವಾಸ್ ಕನ್ಸಿಡರ್ ದಟ್ ದಿ ಸೇಲ್ಸ್ ಬಜೆಟ್ ಆಫ್ ಇಯರ್ ಎಂಡಿಂಗ್ 31/12/2011 ವುಡ್ ಬಿ ಹೈಯರ್ ದೆನ್ 2010. ಸೊ ಬಜೆಟ್ ಫಾಲೋಯಿಂಗ್ ಆಗ್ಸ್ಬಿಟ್ಟು ಅಂದರೆ ಅರ್ಧ ವರ್ಷಕ್ಕೆ 2011ಗೆ ಅರ್ಧ ವರ್ಷಕ್ಕೆ ಏನು ಬಜೆಟ್ನ ಮಾಡ್ತಿದ್ದಾರೆ ಆ ಬಜೆಟಲ್ಲಿ, ಅಂದರೆ ಹಾಫ್ ಇಯರ್ಗೆ ಆ ಬಜೆಟಲ್ಲಿ ಇಷ್ಟು ರೈಸ್ ಆಗೈತೆ. ಸೊ ಎಷ್ಟು ಅಂದರೆ ಮೇನ್ ಅಂದರೆ ಈ ಬಜೆಟ್ಗಿಂತ ಈ ಬಜೆಟ್ಗೆ ಎಷ್ಟು ಪರ್ಸೆಂಟ್ ಎಷ್ಟು ಪ್ರಾಡಕ್ಟ್ಸ್ ರೈಸ್ ಆಗಿದೆ ಇಲ್ಲಿಂದ ಇಲ್ಲಿಗೆ ಅಂತ. ಸೊ ನೋಡೋದಾದರೆ ಮೈಸೂರು 40,000 ರೈಸ್ ಆಗಿದೆ. ಸೊ ಪ್ರಾಡಕ್ಟ್ ಬಿ ಬಂದು 30,000 ರೈಸ್ ಆಗಿದೆ. ಸೊ ಡಿವಿಷನ್ ಮಂಡ್ಯದಲ್ಲಿ ಪ್ರಾಡಕ್ಟ್ ಬಿ ಬಂದು 1 ಲ್ಯಾಕ್ ಯೂನಿಟ್ಸ್ ಹತ್ತು ಹತ್ರ ಸೋಲ್ಡ್ ಆಗಿದೆ, ಸಾರಿ ಅಂದರೆ ರೈಸ್ ಆಗಿದೆ. ಸೊ ಹಾಸನಲ್ಲಿ ಪ್ರಾಡಕ್ಟ್ ಎ ಬಂದು 80,000 ಹತ್ತು ಹತ್ರ ರೈಸ್ ಆಗಿದೆ. ಸೊ ನೋಡ್ಬೋದು ನೆಕ್ಸ್ಟ್ ನೀವು ಹಾಗೆ ಸೇಲ್ಸ್ ಕಂಪನಿ ಇನ್ ಮಂಡ್ಯ ಆ್ಯಂಡ್ ಹಾಸನ್ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಸಲ್ಟ್ ಇನ್ ಅಡಿಷನಲ್ ಸೇಲ್. ಅಂದರೆ ಮಂಡ್ಯ ಮತ್ತು ಹಾಸನಲ್ಲಿ ಮತ್ತೆ ಅಡಿಷನಲ್ ಸೇಲ್ಗೆ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಸೊ ಸೇಲ್ ಆಫ್ 1,20,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎ. ಸೊ ನಾವು ಎಸ್ಟಿಮೇಟ್ ಮಾಡ್ತೀವಲ್ಲ, ಅಂದರೆ ಬಜೆಟೆಡ್ ಸೇಲ್ ಮಾಡ್ತೀವಲ್ಲ 2011ದು, ಆ ಕಾಲಮಲ್ಲಿ ಇದನ್ನು ತೋರಿಸ್ಬೇಕಾಗುತ್ತೆ. ಸೊ ಇನ್ ಮಂಡೆ ಆ್ಯಂಡ್ 96,000 ಯೂನಿಟ್ಸ್ ಆಫ್ ಬಿ ಇನ್ ಹಾಸನ್. ಸೊ ಇದು ಕೂಡ ಅಷ್ಟೇ, 96,000 ಯೂನಿಟ್ಸು ಪ್ರಾಡಕ್ಟ್ ಬಿ ಇನ್ ಹಾಸನಲ್ಲಿ ಸೇಲ್ ಆಗುತ್ತೆ ಅಂತ ಒಂದು ಅಸಂಪ್ಷನ್. ಸೊ ಪ್ರಿಪೇರ್ ಸೇಲ್ಸ್ ಬಜೆಟೆಡ್ ಫಾರ್ ಇಯರ್ ಎಂಡಿಂಗ್ 2011 ಇನ್ಕ್ಲೂಡಿಂಗ್ ಬಜೆಟೆಡ್ ಆ್ಯಂಡ್ ಆ್ಯಕ್ಚುಯಲ್ ಸೇಲ್ಸ್ ಫಾರ್ ಪ್ರಿವಿಯಸ್ ಆಫ್ ಇಯರ್ ಆನ್ 31/12/2010 ಆ್ಯಸ್ ಯೂಶಲ್. ನೇಮ್ ಕಾಮನ್ ಆಗಿ ಗೊತ್ತು ನಿಮ್ಗೆ ಏನು ಅಂತ. ಸೊ ಹಾಗೇ ಇದು ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಒಂದು ವರ್ಕಿಂಗ್ ನೋಟ್ ಮಾಡಬೇಕಾಗತ್ತೆ. ಸೊ ಈಗ ವರ್ಕಿಂಗ್ ನೋಟ್ ಮಾಡಿ ನೆಕ್ಸ್ಟು ಅದನ್ನು ನಾವೀಗ ಫಾರ್ಮ್ಯಾಟ್ಗೆ ಅಪ್ಲೈ ಮಾಡೋಣ. ಸೊ ನಿಮ್ಗೆ ಏನಂತ ಅಂದರೆ ಈ ಸೇಲ್ಸ್ ಬಜೆಟ್ ಮಾಡಬೇಕಾದ್ರೆ ವರ್ಕಿಂಗ್ ನೋಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಕಿಂಗ್ ನೋಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ವರ್ಕಿಂಗ್ ನೋಟಲ್ಲಿ ಒಂದು ಸ್ವಲ್ಪ ಮಿಸ್ ಆಯಿತು ಅಂತಂದರೆ ನಿಮಗೆ ಪ್ರಾಪರ್ ಆನ್ಸರ್ ಸಿಗೋಲ್ಲ. ಸೊ ಅದರಿಂದ ವರ್ಕಿಂಗ್ ನೋಟ್ನ ನೀಟಾಗಿ ನೋಡ್ಕೊಳ್ಳಿ. ಸೊ ನೀವು ಕ್ವಶನ್ ನೋಡ್ಬೋದು ಇವಾಗ. ಸೊ ವರ್ಕಿಂಗ್ ನೋಟ್ ಮಾಡೋಣ ಫಸ್ಟು. ವರ್ಕಿಂಗ್ ನೋಟು, ಸೊ ಕಾಂಪ್ಯೂಟೇಷನ್ ಆಫ್ ಸೇಲ್ಸ್ ಬಜೆಟ್, ಕಾಂಪ್ಯೂಟ್ ಆಫ್ ಸೇಲ್ಸ್ 2011 ಅಂತಾನೆ ಕೇಳಿರೋದು. ಸೊ ಕ್ವಶನ್ ನೋಡೋಕೆ ಗೊತ್ತಾಗುತ್ತೆ 2011ಗೆ ನಾವೀಗ ಸೇಲ್ಸ್ ಬಜೆಟ್ನ ಕಾಂಪ್ಯೂಟ್ ಮಾಡೋಣ. ಸೊ ಫಸ್ಟ್ ಅಲ್ಲಿ ಫಸ್ಟ್ ಬಂತು. ಸೊ ನೀವು ನೋಡ್ತಿರ್ಬೋದು ಕ್ವಶನ್ನು ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಸೊ ಕಾಂಪಿಟೇಷನ್ ಆಫ್ ಸೇಲ್ಸ್ ಬಜೆಟ್. ಸೊ ಫಸ್ಟ್ ಬಂತು, ನಾವು ಮೈಸೂರು ತಗೊಳ್ಳೋಣ. ಸೊ ಮೈಸೂರು, ಸೊ ಮೈಸೂರಲ್ಲಿ ಪ್ರಾಡಕ್ಟ್ ಎ. ಸೊ ಮೈಸೂರಲ್ಲಿ ಫಸ್ಟು ಪ್ರಾಡಕ್ಟ್ ಎ ಮಾಡೋಣ. ಸೊ ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಎದು ಬಜೆಟೆಡ್ ಸೇಲ್ಸ್ ಮೀನ್ಸ್ ಪ್ರಾಡಕ್ಟ್ ಎದು ಬಜೆಟ್ ಸೇಲ್ಸ್ ಎಷ್ಟಪ್ಪ ಐತೆ. ಪ್ರಾಡಕ್ಟ್ ಎದು ಬಜೆಟೆಡ್ ಸೇಲ್ಸ್ ಆಫ್ 2010. ಸೊ ಬಜೆಟೆಡ್ ಸೇಲ್ಸ್ ನೀವು ನೋಡೋದಾದರೆ ಪ್ರಾಡಕ್ಟ್ ಎ ಇದು ಮೈಸೂರಲ್ಲಿ 4 ಲ್ಯಾಕ್ ಇದೆ. ಸೊ 4 ಲ್ಯಾಕ್ ಇದೆ ಪ್ಲಸ್ ನಮ್ಗೆ ಈಗಿರೋ ಅಲ್ಲಿ ಕ್ವಶನ್ ಮೇಲೆ ನೀವು ನೋಡ್ತಿರ್ಬೋದು. ಸೊ ಕ್ವಶನಲ್ಲಿ ಮೈಸೂರಲ್ಲಿ 40,000 ಯೂನಿಟ್ಸ್ ರೇಸ್ ಆಗೋದು ಅಂತ ಹೇಳಿದರೆ, ಸೊ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್, ಸೊ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ 40,000. ಸೊ ಟೋಟಲಿ 4,40,000 ಅಟ್ ರುಪೀಸ್ 28. ಪ್ರಾಡಕ್ಟ್ ಏದಾಯಿತು. ನೆಕ್ಸ್ಟ್ ಈಗ ಪ್ರಾಡಕ್ಟ್ ಬಿ ನೋಡೋಣ.
ಪ್ರಾಡಕ್ಟ್ ಬಿ ಬಜೆಟೆಡ್ ಸೇಲ್ಸ್ ಆಫ್ 2010. ಸೊ ಪ್ರಾಡಕ್ಟ್ ಇದು ಬಜೆಟೆಡ್ ಸೇಲ್ಸ್ ಆಫ್ 2010 ಬಂದು 2,40,000 ಇದೆ. ನೀವು ನೋಡ್ತಾ ಇರ್ಬೋದು 2,40,000 ಇದೆ. ಸೊ 2,40,000 ಇದೆ. ಕ್ವಶನ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಪ್ಲಸ್ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್. ಸೊ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಎಷ್ಟಾಗೈತೆ ಪ್ರಾಡಕ್ಟ್ ಬಿ ಇದು ಮೈಸೂರಲ್ಲಿ? 30,000. ಸೊ 2,70,000. ಸೊ ಈ 2,70,000 ರುಪೀಸ್ ನೋಡ್ಬೋದು ಎಷ್ಟಿದೆ. ಪ್ರೈಸ್ ಬಂದು 24. ಸೊ ಪ್ರೈಸ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ನಾವು ಪ್ರೈಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಎಷ್ಟಿರುತ್ತೆ ನಾವು ಅಷ್ಟನ್ನೇ ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಗ ಮಂಡ್ಯದ ನೋಡೋದಾದ್ರೆ, ಮಂಡ್ಯದಲ್ಲಿ ಬರೀ ಸೇಲ್ ಆಗ್ತಾ ಇರೋದು ಪ್ರಾಡಕ್ಟ್ ನೋಡಿ, ಪ್ರಾಡಕ್ಟ್ ಬಿ ಮಾತ್ರ ಮಂಡ್ಯದಲ್ಲಿ ಸೇಲ್ ಆಗ್ತಾ ಇರೋದು. ಸೊ ಫಸ್ಟು ಪ್ರಾಡಕ್ಟ್ ಬಿ ಬಜೆಟ್ ಸೇಲ್ ಆಫ್ 2010 ಅಲ್ಲಿ ಮಂಡ್ಯದಲ್ಲಿ ಪ್ರಾಡಕ್ಟ್ ಬಿ ಇದು 5,20,000. 5,20,000 ಪ್ಲಸ್ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್. ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್. ಸೊ ಇನ್ಕ್ರೀಸ್ ಎಷ್ಟಾಯಿತು ಮಂಡ್ಯದಲ್ಲಿ ಪ್ರಾಡಕ್ಟ್ ಬಿದು 1,00,000. ಸೊ 6,20,000 ಪ್ರಾಡಕ್ಟ್ ಬಿದು ರೇಟ್ ಎಷ್ಟಿದೆ? 24 ಇದೆ. ಸೊ ನೋಡ್ಬೋದು ಮಂಡ್ಯದಲ್ಲಿ ಪ್ರಾಡಕ್ಟ್ ಬಿದು ರೇಟ್ ಬಂದು 24 ಇದೆ. ಸೊ 8 ರುಪೀಸ್ 24. ಸೊ ಹಾಗೇನೆ ನೀವು ನೋಡ್ಬೋದು ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೇಲ್ಸ್ ಕಂಪನಿ ಮಂಡ್ಯ ಆ್ಯಂಡ್ ಹಾಸನ್ ಇಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇನ್ ಅಡಿಷನಲ್ ಸೇಲ್. ಸೊ ಅಡಿಷನಲ್ ಕೂಡ ಸೇಲ್ ಮಾಡ್ತಾ ಸೇಲ್ ಮಾಡೋಕ್ಕೆ. ಸೊ 1,20,000 ಯೂನಿಟ್ ಆಫ್ ಪ್ರಾಡಕ್ಟ್ ಎ. ಸೊ ಪ್ರಾಡಕ್ಟ್ ಎ ಅಡಿಷನಲ್ ಸೇಲ್ ಅಡಿಷನಲ್ ಸೇಲ್ ಎಷ್ಟು ಯೂನಿಟು? 1,20,000 ಯೂನಿಟು. 1,20,000 ಅಟ್ ರುಪೀಸ್. ಅಟ್ ರುಪೀಸ್ ಪ್ರಾಡಕ್ಟ್ ಇದು ರುಪೀಸ್ ಪ್ರೈಸ್ ಎಷ್ಟಿದೆ? ಸೊ ಅಷ್ಟೇ ಇದೆ. ಏನು ಅದ್ರ ಬಗ್ಗೆ ಏನು ಹೇಳಿಲ್ಲ. ಸೊ ನಾವು ಇಲ್ಲಿ 28 ಅಂತಾನೆ ಕನ್ಸಿಡರ್ ಮಾಡೋದು. ಸೊ ಲಾಸ್ಟ್ ಒಂದು ಬಂದು ಅಷ್ಟೇ, ಇನ್ನೇನು ಬೇರೆ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಲಾಸ್ಟ್ ಒಂದು ಬಂದು ನಮಗೆ ಹಾಸನು. ಸೊ ನೀವು ಹಾಸನ್ದು ನೋಡೋದಾದ್ರೆ ಹಾಸನಲ್ಲಿ ಬರೀ ಸೇಲ್ ಆಗ್ತಿರೋದು ಪ್ರಾಡಕ್ಟ್ ಎ. ಸೊ ಪ್ರಾಡಕ್ಟ್ ಎ ಬಜೆಟೆಡ್ ಸೇಲ್ ಆಫ್ 2010. ಸೊ 2010 ಎಷ್ಟು ಮಾಡಿದಾರಪ್ಪ ಬಜೆಟ್? ಸೊ 6,40,000 ಮಾಡಿದ್ದಾರೆ. ಸೊ ಅದಟ್ ಈಸ್ ಅದನ್ನ ಹಾಗೆ ಬರೀರಿ. 6,40,000 ಪ್ಲಸ್ ಎಕ್ಸ್ಪೆಕ್ಟೆಡ್. ಸೊ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್. ಸೊ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಬಂದು, ಸೊ ನೀವು ನೋಡ್ತಿರ್ಬೋದು ಹಾಸನಲ್ಲಿ 80,000 ಯೂನಿಟ್ಸು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. 80,000 ಓ ಟೋಟಲಿ 7,20,000 ಆಗುತ್ತೆ ಎರಡು ಕೂಡಿದಾಗ 8 ರುಪೀಸ್. ಸೊ ಪ್ರೈಸ್ ಬಗ್ಗೆ ಏನು ಕೂಡ ಹೇಳಿಲ್ಲ. ಸೊ ಆ್ಯಸ್ ಇಟ್ ಈಸ್ ನೀವು ಹಾಸನಲ್ಲಿ ಎಷ್ಟಿದೆ ಫಸ್ಟ್ ರೇಟು? ಸೊ 28 ಅನ್ನಿದೆ. ಸೊ ಅದನ್ನೇ 28 ಅನ್ನೋದನ್ನ ಕನ್ಸಿಡರ್ ಮಾಡಿ. ಸೊ ಹಾಗೆಯೇ ಹಾಸನದು ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅಡಿಷನಲ್ ಸೇಲ್ ಆಫ್ ಪ್ರಾಡಕ್ಟ್ ಬಿ. ಸೊ ಪ್ರಾಡಕ್ಟ್ ಬಿ ಅಡಿಷನಲ್ ಸೇಲ್. ಸೊ ಡಿಮ್ಯಾಂಡ್ ಇಲ್ಲೂ ಕೂಡ ಬಂದಿದೆ ಪ್ರಾಡಕ್ಟ್ ಬಿಗೆ. ಸೊ ಆದ್ರೂ ಅಡ್ಜಸ್ಟ್ಮೆಂಟ್ ಇದೆ. ಸೊ ಅಡಿಷನಲ್ ಸೇಲ್ ಎಷ್ಟಿದೆ ಪ್ರಾಡಕ್ಟ್ ಬಿ ಇದು? ಸೊ 96,000 ಯೂನಿಟ್ಸ್. 96,000 ಯೂನಿಟ್ಸ್ 8 ರುಪೀಸ್. 8 ರುಪೀಸ್ ಪ್ರಾಡಕ್ಟ್ ಇದು ರೇಟ್ ಎಷ್ಟಿದೆ? 24 ಇದೆ. ಸೊ ಹೌ ಟು ಕನ್ಸಿಡರ್ 24 ಫ್ರೆಂಡ್ಸ್. ಇಷ್ಟೇ ವರ್ಕಿಂಗ್ ನೋಟು. ಸೊ ಈ ವರ್ಕಿಂಗ್ ನೋಟಿಂದ ನಾನು ಹೇಗೆ ಅಲ್ಲಿಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ದೀನಿ. ಸೊ ಮತ್ತೆ ಇದನ್ನು ಈಗ ಅಪ್ಲೈ ಮಾಡಿ ತೋರಿಸ್ತೇನೆ. ಸೊ ನೋಡ್ಕೊಳ್ಳಿ, ಈಸಿ ಇದೆ ಪ್ರಾಬ್ಲಮು. ಸೊ ನೀವು ವರ್ಕಿಂಗ್ ನೋಟ್ ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀರಾ ನಿಮಗೆ ಸೇಲ್ಸ್ ಬಜೆಟ್ಟು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗೆಯೇ ಇದು ಮಾಡ್ತಿರೋ ನೋಡ್ತೇನೋ, ನಿಮಗೆ PDF ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿಗೆ ಜಾಯ್ನ್ ಆಗ್ಬೋದು.
ಸೊ ನಾವಿವಾಗ ಸೇಲ್ಸ್ ಬಜೆಟ್ನ ಪ್ರಿಪೇರ್ ಮಾಡೋಣ, ಬನ್ನಿ ಈಗ ಶುರು ಮಾಡೋಣ. ಸೊ ಆಟ್ ದಿಸ್ ಫಾರ್ಮೆಟ್ ಇರೋದು ಈ ಥರ ಇದೆ, ಕಾಂಪಿಟೇಷನ್ ಆಫ್ ಸೇಲ್ಸ್ ಬಜೆಟ್ ಫಾರ್ ದಿ ಇಯರ್ ಎಂಡಿಂಗ್ 2011. ಸೊ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 2011 ಕ್ಯಾಂಡಿಡೇಟ್ ಅಂತ. ಸೊ ಫಸ್ಟ್ ಇಯರ್ ಕಾಲಮ್ ಬಂದು ಡಿವಿಷನು ಪ್ರಾಡಕ್ಟು. ಸೊ ಬಜೆಟ್ ಎಸ್ 2010 ಅಲ್ಲಿ ಏನು ಮಾಡಿರ್ತಾರೆ, ಬಜೆಟ್ ಎಸ್ ಸೇಲ್ಸ್. ಸೊ ಆಕ್ಚುವಲ್ ಸೇಲ್ ಎಷ್ಟಾಗಿದೆ, ಸೊ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ಅಪ್ಲೈ ಮಾಡೋಣ. ಸೊ ಬಜೆಟ್ ಎಸ್ ಸೇಲ್ಸ್ ಆಫ್ 2011, ಸೊ ನಾವು ಏನು ವರ್ಕಿಂಗ್ ನೋಟ್ ಮಾಡಿದ್ದೀವಿ ಅದು ಇಲ್ಲಿ ಬರುತ್ತೆ. ಫಸ್ಟು ಡಿವಿಷನ್ ನಾವು ಮೈಸೂರು ತಗೊಳ್ಳೋಣ. ಸೊ ಡಿವಿಷನು ಮೈಸೂರು, ಪ್ರಾಡಕ್ಟ್ ಎ. ಸೊ ನೀವು ಪ್ರಾಡಕ್ಟ್ ಏನು ನೋಡೋದು ನೀವು ಮೈಸೂರು ಡಿವಿಷನಲ್ಲಿ, ಸೊ ಪ್ರಾಡಕ್ಟ್ ಏನು ನೋಡ್ತಿದ್ರೆ ನೀವು ಮೈಸೂರು ಡಿವಿಷನಲ್ಲಿ ಇದು. ಸೊ ಬಜೆಟ್ ಎಸ್ ಸೇಲ್ಸ್ ಬಂದು 2010 4 lakh ಇದೆ. ಸೊ ಆ್ಯಸ್ ಇಟ್ ಈಸ್ ಬರೀರಿ ಅದನ್ನು. ಸೊ ಯೂನಿಟ್ ಬಂದು 4 lakh ಇದೆ ಅಟ್ ದ ರೇಟ್ ಆಫ್ 28. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಸಿಗೋದು, ಸೊ 1 crore 12 lakh. ಸೊ 1 crore 12 lakh ಸಿಗುತ್ತೆ ಟೋಟಲ್ ಮಾಡಿದಾಗ. ಸೊ ಹಾಗೇನೆ ಪ್ರಾಡಕ್ಟ್ ಬಿದ್ದು ನೋಡಿ. ಸೊ ಪ್ರಾಡಕ್ಟ್ ಬಿದ್ದು ಬಜೆಟ್ ಎಸ್ ಎಸ್ ಬಂದು 2 lakh 40,000 ಇದೆ, 2 lakh 40,000. ಸೊ ರೇಟ್ ಆಫ್ 24. ಸೊ 24 ಇಂಟು 2 lakh 40,000 ಬಂದು 57 lakh 60,000. ಸೊ 57 lakh 60,000 ನೋಡೋಣ. ಸೊ ಇದು ಬಜೆಟೆಡ್ ಆಯಿತು 2010 ಮೈಸೂರ್ದು, ಮೈಸೂರು ಡಿವಿಷನ್ದು. ಸೊ ಈಗ ನಾವು ಆ್ಯಕ್ಚುವಲ್ ಸೇಲ್ಸ್, ಸೊ ಆ್ಯಕ್ಚುವಲ್ ಸೇಲ್ ಎಷ್ಟಾಗಿದೆ ಮೈಸೂರಲ್ಲಿ ಅಂತ ನೋಡೋಣ. ಸೊ ಆ್ಯಕ್ಚುವಲ್ ಸೇಲ್ಸ್ ಬಂದು ನಮಗೆ 4 lakh 80,000 ಸೇಲ್ ಆಗಿರೋದು, ಯೂನಿಟ್ ಎ ಇದು 4 lakh 80,000 ಸೇಲ್ ಆಗಿದೆ ಅಟ್ ಪ್ರೈಸ್ ಆಫ್ 28. ಸೊ ಟೋಟಲ್ ಅಮೌಂಟ್ ಬಂದು 1 crore 34 lakh 40,000 ಇದೆ. ಸೊ ನೋಡ್ತಾ ಇರ್ಬೋದು ನೀವು 1 crore 34 lakh 40,000, 1 crore 34 lakh 40,000. ಸೊ ಟೋಟಲ್ ಅಮೌಂಟ್ ಯೂನಿಟ್ ಸೇಲ್ ಆಗಿರೋದು. ಸೊ ಹಾಗೆಯೇ ನೀವು ಇಲ್ಲಿ ನೋಡೋದಾದರೆ, ಸೊ ಪ್ರಾಡಕ್ಟ್ ಬಿ ಇದು ಆ್ಯಕ್ಚುವಲ್ ಸೇಲ್ಸ್ ಎಷ್ಟಾಗಿದೆ ಮೈಸೂರಲ್ಲಿ ಅಂತ ನೀವು ನೋಡೋದಾದರೆ, ಪ್ರಾಡಕ್ಟ್ ಬಿ ಇದು ಸೊ 2 lakh 70,000. ಸೊ 2 lakh 70,000 ಆ್ಯಕ್ಚುವಲ್ ಸೇಲ್ ಆಗಿರೋದು, 2 lakh 70,000 ಆ್ಯಕ್ಚುವಲ್ಸ್ ಆಗಿರೋದು ಅಟ್ ಅ ಪ್ರೈಸ್ ಆಫ್ 24. ಸೊ 24 ಇಂಟು 2 lakh 70,000 ಇಸ್ ಈಕ್ವಲ್ ಟು 64 lakh 80,000. ಸೊ 64 lakh 80,000. ಸೊ ನಮಗೆ 2010 ಬಜೆಟ್ ಸೇಲ್ಸು ಸಿಕ್ತು, ಆ್ಯಕ್ಚುವಲ್ ಸೇಲ್ಸು ಕೂಡ ಸಿಕ್ತು. ಸೊ ನಾವು ಇವಾಗ 2011 ಮೈಸೂರು ಡಿವಿಷನಲ್ಲಿ ಬಜೆಟೆಡ್ ಸೇಲ್ಸ್ ಎಷ್ಟಾಗೈತೆ. ಸೊ ನೀವು ಈಗ ವರ್ಕಿಂಗ್ ನೋಟ್ ನೋಡ್ಬೋದು, ನೀವಲ್ಲಿ ವರ್ಕಿಂಗ್ ನೋಟಲ್ಲಿ ಪ್ರಾಡಕ್ಟ್ ಇದು 4 lakh 40,000 ಯೂನಿಟ್ಸ್ ಸೇಲ್ ಆಗಿದೆ, 28 ಅಂತ ಹೇಳಿದ್ದಾರೆ. ಸೊ 4 lakh 40,000 ಇಸ್ ಈಕ್ವಲ್ 1 crore 23 lakh 20,000, 1 crore 23 lakh 20,000. ಸೊ ಹಾಗೆ ನೀವು ಪ್ರಾಡಕ್ಟ್ ಬಿ ನೋಡೋದಾದರೆ, ಸೊ 2 lakh 70,000 ಇನ್ಕ್ರೀಸ್ ಆಗಿದೆ. ಸೊ 2 lakh 70,000 ಇನ್ಕ್ರೀಸ್ ಆಗಿದೆ. ಸೊ ಪ್ರಾಡಕ್ಟ್ ಇದು, ಸೊ ಇಂಟು 24. ಸೊ 24 ಟೋಟಲ್ ಮಾಡಿದಾಗ 64 lakh 80,000. ಸೊ 64 lakh 80,000. ಸೊ ನಮ್ಮ ಟೋಟಲ್ ಇವಾಗ ನಮಗೆ ಮೈಸೂರು ಡಿವಿಷನ್ ಮುಗಿತು. ಸೊ ಮುಗ್ದಾಗ್ತಾನೆ ಬಿಡೋದಲ್ಲ, ಸೊ ನಾವೀಗ ಟೋಟಲ್ ಮಾಡಬೇಕು. ಟೋಟಲ್ ಎ ಇದಕ್ಕೆ ಟೋಟಲ್, ಇದಕ್ಕೆ ಟೋಟಲ್ಗೆ ಎ ಅಂತ ಹೆಸರು ಮಾಡ್ತೀನಿ. ಸೊ 6 lakh 40,000. ಸೊ ಇದು ಬಂದು 1 crore 69 lakh 60,000, 1 crore 69 lakh 60,000, 1 crore 69 lakh 60,000. ಹಾಗೆಯೇ 7 lakh 50,000, 7 lakh 50,000. ಸೊ ಇಲ್ಲಿ ನೋಡೋದಾದರೆ, ಸೊ ಅಮೌಂಟ್ ನೋಡೋದಾದರೆ ಇಲ್ಲೂ 1 crore 99 lakh 20,000, 1 crore 99 lakh 20,000. ಸೊ ಯೂನಿಟ್ ನೋಡೋದಾದರೆ, ಸೊ 7 lakh 10,000, ಸೊ 7 lakh 10,000. ಸೊ ಇಲ್ಲಿ ನೋಡೋದಾದರೆ ಟೋಟಲ್ ಅಮೌಂಟು, ಸೊ ಬಜೆಟೆಡ್ ಸೇಲ್ಸಲ್ಲಿ ಟೋಟಲ್ ಅಮೌಂಟ್ ನೋಡೋದಾದರೆ 1 crore 88 lakh. ಸೊ 1 crore 88 lakh, 1 crore 88 lakh. ಸೊ ಮೈಸೂರ್ದು ನಮಗೆ ಫುಲ್ ಮುಗೀತು. ಸೊ ನೆಕ್ಸ್ಟ್ ಡಿವಿಷನ್ ನಾವು ಈಗ ಮಂಡ್ಯ ತಗೊಳ್ಳೋಣ. ಸೊ ಮಂಡ್ಯ,
ಸೊ ಮಂಡ್ಯದಲ್ಲಿ ನಾವಿವಾಗ ಬರೀ ಪ್ರಾಡಕ್ಟ್ ಬಿನ ಅಷ್ಟೇ ಸೇಲ್ ಮಾಡ್ತಿರೋದು. ಸೊ ಪ್ರಾಡಕ್ಟ್ ಬಿ, ಸೊ ನೀವು ಕ್ವಶನ್ ನೋಡ್ತಿರೋದು ಪ್ರಾಡಕ್ಟ್ ಬಿ ಮಂಡ್ಯದಲ್ಲಿ ಬಜೆಟ್ ಸೇಲ್ಸ್ ಎಷ್ಟಿದೆ 2010 ಅಲ್ಲಿ. ಸೊ 5,20,000 ಇದೆ ಅಲ್ವಾ, ಸೊ 5,20,000 ಆಗಿ ಬರೀರಿ. 5,20,000, ಸೊ ಪ್ರಾಡಕ್ಟ್ ಬಿದು ರೇಟ್ ಬಂದು 24. ಸೊ 5,20,000 ಇಟು 24, 1 crore 24 lakh, 1 crore 24 lakh 80,000 ಸಿಗುತ್ತೆ. 80,000 ಹಾಗೇನೆ ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಾಗೈತಪ್ಪ, ಆ್ಯಕ್ಚುಯಲ್ ಸೇಲ್ಸ್ ಬಂದು ಅವರೇ ಕೊಟ್ಟಿದ್ದಾರೆ 6 lakh. 6 lakh into 24 ಬಂದು 1 crore 44 lakh. 1 crore 44 lakh ಹಾಗೆಯೇ ಬಜೆಟೆಡ್ ಸೇಲ್ಸ್ ಕೂಡ ನಾವು ವರ್ಕಿಂಗ್ ನೋಟಲ್ಲಿ ಕಂಡಿಡಿದೀವಿ. ಸೊ ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಸೊ ಬಜೆಟೆಡ್ ನಮಗೆ ಈ ವರ್ಷದ ಆ್ಯಕ್ಚುಯಲ್ ಸೇಲ್ಸ್ಗಿಂತ 20,000 ಜಾಸ್ತಿ ಆಗಿದೆ, ಅಂದರೆ 6,20,000 ಜಾಸ್ತಿ ಆಗಿದೆ, ಅಂದರೆ 20,000 ಜಾಸ್ತಿ ಆಗಿದೆ. ಸೊ ರೇಟ್ ಬಂದು 24. ಸೊ 6,20,000 ಇಂಟು 24, 1 crore 48 lakh 80,000. 1 crore 48 lakh 80,000. ಸೊ ಇಷ್ಟಾಯಿತು. ನೆಕ್ಸ್ಟು ನೀವು ಮಂಡ್ಯದಲ್ಲಿ ಆಗಿ ಒಂದು ಕೆಳಗಡೆ ಒಂದು ಅಡ್ಜಸ್ಟ್ಮೆಂಟ್ ನೋಡೋದು ವರ್ಕಿಂಗ್ ನೋಟಲ್ಲಿ, ಪ್ರಾಡಕ್ಟ್ ಎ ಅಡಿಷನಲ್ ಸೇಲ್ 1,20,000 ಯೂನಿಟ್ಸ್ ಅಂತಿದೆ. ಅದನ್ನು ನಾವು ಬಜೆಟೆಡ್ ಸೇಲ್ಸ್ ಅಂದರೆ ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕು, ಅದನ್ನು ಇಲ್ಲಿ ಶೋನ್ ಮಾಡಬೇಕು. ಸೊ ಪ್ರಾಡಕ್ಟ್ ಎ ಇಲ್ಲಿ ಇಲ್ಲ, ಬರಲ್ಲ ಬರಲ್ಲ, ನೋ ನೋ. ಸೊ ಇಯರ್ 1,20,000 ಸೇಲ್ ಮಾಡ್ತಾಯಿದ್ದಾರೆ ಅಟ್ ಅ ಪ್ರೈಸ್ ಯೂನಿಟ್ ಆಫ್ ಪ್ರಾಡಕ್ಟ್ ಎ ಅಲ್ವಾ 28. ಸೊ 1,20,000 ಇಂಟು 28 ಇಸ್ ಈಕ್ವಲ್ ಟು 33,60,000. ಸೊ 33,60,000. ಸೊ ಹಾಗೇ ಇದು ಕೂಡ ಟೋಟಲ್ ಮಾಡ್ಕೊಳ್ಬೇಕು ನಾವು. ಸೊ ಇದಕ್ಕೆ ನಾನು ಟೋಟಲ್ ಬಿ ಅಂತ ಹೆಸರು ಕೊಡ್ತೀನಿ. ಸೊ ಟೋಟಲ್ ಬಿ ಅಂತ ನೇಮ್ ಕೊಡ್ತೇನೆ ಆ್ಯಸ್ ಇಟ್ ಈಸ್. ಇದು ಕೂಡ 5,20,000 ಇದೆ, 5,20,000 ಹಾಗೆ ಬರೀರಿ. ಸೊ ಇದೂ ಅಷ್ಟೇ 1 crore 24 lakh 80,000. ಸೊ ಇದು ಕೂಡ ಅಷ್ಟೇ 6 lakh. ಸೊ ಆ್ಯಕ್ಚುಯಲ್ ಸೇಲ್ಸಲ್ಲೂ ಕೂಡ ಸೊ ಇದಿಷ್ಟ ಆಯಿತು. ಸೊ ಆ್ಯಕ್ಚುಯಲ್ 6 ಆಯಿತು. ಸೊ ರೇಟ್ ನಿಲ್. ಸೊ ಟೋಟಲ್ ಅಮೌಂಟ್ ಬಂದು 1 crore 44 lakh. ಸೊ ಇಲ್ಲೂ ಅಷ್ಟೇ ರೇಟ್ ಬಂದು 1 crore 44 lakh. 1 crore 44 lakh. ಸೊ ಹಾಗೆಯೇ ಇಲ್ಲಿ ರೇಟ್ ಬಂದು, ಸೊ ಯೂನಿಟ್ ಬಂದು, ಸೊ 6,20,000 ಪ್ಲಸ್ 1,20,000 ಇಸ್ ಈಕ್ವಲ್ ಟು 7,40,000. ಸೊ 7,40,000. ಸೊ ಆ್ಯಸ್ ಇಟ್ ಈಸ್ ಇವೆರಡನ್ನೂ ಕೂಡ ಕೊಡಬೇಕು ಇವಾಗ. ಸೊ ಇವೆರಡನ್ನೂ ನಾವು ಕೊಡೋದಾದ್ರೆ 1 crore 48 lakh 80,000 ಪ್ಲಸ್ 33,60,000 ನಾವು ಕೊಡೋದಾದರೆ ನಮ್ಗೆ ಟೋಟಲ್ ಸಿಗೋದು 1 crore 82 lakh 40,000. 1 crore 82 lakh 40,000. ಸೊ ಅಲ್ಲಿಗೆ ನಮಗೆ ಮಂಡ್ಯ ಡಿವಿಷನ್ ಪ್ರಾಪರಾಗಿ ಕಂಪ್ಲೀಟ್ ಆಯಿತು. ಸೊ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಇದು 6 lakh ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, 6 lakh ಅದು. ನೆಕ್ಸ್ಟ್ ಬಂತು ಡಿವಿಷನ್ ಹಾಸನ್. ಸೊ ಹಾಸನಲ್ಲಿ ನಾವು ಸೇಲ್ ಮಾಡ್ತಿರೋದು ಪ್ರಾಡಕ್ಟಿಗೆ. ಸೊ ಹಾಸನಲ್ಲಿ ಎಷ್ಟಪ್ಪ ಸೇಲ್ ಮಾಡಿದೀವಿ ಪ್ರಾಡಕ್ಟ್ ಏನ, ಬಜೆಟ್ ಸೇಲ್ಸ್ ಆಗಿರೋದು ಹಾಸನಲ್ಲಿ 6,40,000. 6,40,000 ಅಟ್ ಅ ಪ್ರೈಸ್ ಆಫ್ ರುಪೀಸ್ 28, ಆ್ಯಂಡ್ ದೆನ್ 6,40,000 ಇಂಟು 28 ಇಸ್ ಈಕ್ವಲ್ ಟು 1 crore 79 lakh 20,000. 1 crore 79 lakh 20,000. ಓಕೆ, ದೆನ್ ಆ್ಯಕ್ಚುಯಲ್ ಸೇಲ್ಸ್ ಆಗಿರೋದು ಹಾಸನಲ್ಲಿ ಪ್ರಾಡಕ್ಟ್ ಎ ಬಂದು 7 lakh ಆಗಿದೆ, ಎಕ್ಸ್ಟ್ರಾ 60,000 ಜಾಸ್ತಿ ಆಗಿದೆ. ನೀವು ವರ್ಕಿಂಗ್ ನೋಟ್ ಅಲ್ಲಿ ಅಲ್ಲೇ ತೋರಿಸ್ತಾ ಇರ್ಬೋದು ನಿಮಗೆ. ಸೊ ಕ್ವಶನಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಸೊ 7 lakh ಸೇಲ್ ಆಗಿದೆ ಅಟ್ ದ ಪ್ರೈಸ್ ಆಫ್ 28. ಸೊ 7 lakh ಇಂಟು 28 ಮಾಡಿದಾಗ ಸಿಗೋದು 1 crore 96 lakh. 1 crore 96 lakh. ಹಾಗೇ ಇದನ್ನು ಇಟ್ಕೊಂಡು ಈ ಬೇಸ್ನ, ಸೊ ಅವರು 2011 ಬಜೆಟ್ ಮಾಡಿದ್ದಾರೆ ಎಷ್ಟಾಗ್ಬೋದು ಅಂತ. ಸೊ ಅಲ್ಲಿ ನೋಡಿದ್ರೆ, ಸೊ ಇಲ್ಲಿರೋದಕ್ಕೆ 6,40,000 80,000 ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಟೋಟಲಿ 7,20,000 ಅಟ್ ಅ ಪ್ರೈಸ್ ಆಫ್ 28.
is equal to 7,20,000 at a rate of 28 is equal to 2,60,000, 1,60,000 ಟೋಟಲ್ ಬಂದು ಇಷ್ಟು ಅಮೌಂಟ್ ಆಗುತ್ತೆ. ಸೊ ಹಾಗೇ ಇನ್ನು ನೋಡಿದರೆ ಅಡ್ಜಸ್ಟ್ಮೆಂಟ್ ನೀವು ನೋಡ್ಬೋದು, ಪ್ರಾಡಕ್ಟ್ ಬಿನೂ ಕೂಡ ಅಡಿಷ್ನಲ್ ಆಗಿ ಸೇಲ್ ಮಾಡ್ತಾಯಿದ್ರೆ. ಸೊ ಪ್ರಾಡಕ್ಟ್ ಬಿದು ಅಡಿಷ್ನಲ್ ಸೇಲ್ ಮಾಡ್ತಾರೆ, ಇಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಇಲ್ಲಿ ಬರಲ್ಲ. ಸೊ ಅಡಿಷ್ನಲ್ ಆಗಿ ಎಷ್ಟು 96,000 ಯೂನಿಟ್ಸ್ನ ಸೇಲ್ ಮಾಡ್ತಾಯಿದ್ದಾರೆ ಅಟ್ ದ ಪ್ರೈಸ್ ಆಫ್ 24. ಸೊ 96,000 ಇಂಟು 24 ಬಂದು 23,04,000, 23,04,000. ಸೊ 23,04,000. ಸೊ ಇದಕ್ಕೆ ನಾನು ಈಗ ಇವನು ಆ್ಯಡ್ ಮಾಡಬೇಕು. ಸೊ ಇದನ್ನು ನಾನೀಗ ಆ್ಯಡ್ ಮಾಡೋಕ್ಕೆ ಇದಕ್ಕೆ ಟೋಟಲ್ ಸಿ ಅಂತ ನೇಮ್ ಕೊಡ್ತೇನೆ, ಟೋಟಲ್ ಸಿ. ಸೊ 6,40,000. ಸೊ ಇದು ಅಷ್ಟೇ 1,79,20,000. ಸೊ ಇದು ಅಷ್ಟೇ 7,00,000 ಇದೆ, ಇದು ಅಷ್ಟೇ 1,96,00,000. ಸೊ ಹಾಗೇ ಇಲ್ಲಿ ನೋಡಿದಾಗ ಸೊ ಇವೆರಡನ್ನೂ ಕೂಡ ಆ್ಯಡ್ ಮಾಡೋಕ್ಕಾಗುತ್ತೆ. ಸೊ ಇವೆರಡನ್ನೂ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ 0,06,11, 8 crore, ಸಾರಿ 8,16,000, 8,60,000. ಹಾಗೇ ಇವೆರಡನ್ನೂ ಕೂಡ ನಮ್ಗೆ ಆ್ಯಡ್ ಮಾಡಿದಾಗ 2,24,64,000, 2,24,64,000. ಇದು ಟೋಟಲ್ ಸಿ. ಸೊ ಇಷ್ಟಾದ್ಮೇಲೆ ನಾವೀಗ ಏನು ಟೋಟಲ್ ಸಿಗೈತೆ, ಎ ಬಿ ಸಿ ಇಷ್ಟರಲ್ಲಿ ಟೋಟಲ್ ನಮ್ಗೇನು ಸಿಗೈತೆ ಎಲ್ಲನೂ ನಾವೀಗ ಟೋಟಲಾಗೆ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಗ್ರ್ಯಾಂಡ್ ಟೋಟಲ್, ಸೊ ಗ್ರ್ಯಾಂಡ್ ಟೋಟಲ್ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ 6,40,000, 5,20,000. ಸೊ 6,40,000 ಇಸ್ ಈಕ್ವಲ್ ಟು 18,00,000. ಸೊ 18,00,000. ಹಾಗೆ ನಾವು ಇಲ್ಲಿ ಪ್ರೈಸ್ನು ಕೂಡ ಅದೇ ರೀತಿ. ಸೊ ಇದು ಇದು ಸಾರಿ ಇದು ಇದು ಇದನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಟೋಟಲಿ ನಾವು ಇದನ್ನ ಆ್ಯಡ್ ಮಾಡಿದಾಗ ನಮಗೆ ಸಿಗೋದು 4,73,60,000, 4,73,60,000. ಹಾಗೇ ಅಷ್ಟೇ ಇದನ್ನು ಕೂಡ ಇದು 6,00,000, ದೆನ್ 7,50,000, 6,00,000 ಬಂದು 13,50,000, 13,50,000 ಬಂದು ಪ್ಲಸ್ 7,00,000, 20,50,000, 20,50,000. ಸೊ ಇಲ್ಲಿ ಕೂಡ ಅಷ್ಟೇ ಅಮೌಂಟು. ಸೊ ಈ ಅಮೌಂಟು ದೆನ್ ಈ ಅಮೌಂಟು ಇವೆರಡು ಮೂರನ್ನು ಕೂಡಿದಾಗ ನಮಗೆ ಟೋಟಲ್ ಸಿಗೋದು. ಸೊ 5,39,20,000, 5,39,20,000, 5,39,20,000. ಹಾಗೆಯೇ ಪಕ್ಕದಲ್ಲೂ ಕೂಡ ಇದನ್ನು ಕೊಡಿದಾಗ ಯೂನಿಟ್ಸು 1, 2, 3 ಇದನ್ನು ಕೊಡಿದಾಗ ನಮಗೆ ಟೋಟಲ್ ಸಿಗೋದು 22,60,000, 22,66,000. ಸೊ ಇಲ್ಲೂ ಕೂಡ ಅಷ್ಟೇ ಈ ಅಮೌಂಟು ಈ ಟೋಟಲ್ಲು ದೆನ್ ದಿಸ್ ಟೋಟಲ್. ಸೊ ಇವೆರಡನ್ನು ಮೂರನ್ನು ಕೊಡಿದಾಗ ನಮಗೆ ಟೋಟಲ್ ಸಿಗೋದು 5,95,04,000, 5,95,04,000. ಸೊ ಫ್ರೆಂಡ್ಸ್ ಇದಿಷ್ಟೇ ಪ್ರಾಬ್ಲಮ್ಮು. ಸೊ ಹಾಗೇ ಈ ವಿಡಿಯೋ ಇಷ್ಟ ಆಗಿದ್ರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ತುಂಬ ಲೆಂತಿ ಆಯಿತು ವಿಡಿಯೋ, ಸೊ ಪ್ರಾಬ್ಲಮ್ಮು ಕೂಡ ಆಗಿದೆ, ತುಂಬ ಲೆಂತಿ ಇದೆ. ಹಾಗೆಯೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಒಬ್ಬರೇ ಕೂಡ ನೋಡಿಬಿಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಹೇಳ್ದಾಗೆ ಹೇಳಿದ್ದೀನಿ,
ಇದು ಮಾಡಿರೋ ಏನಾದರೂ ನೋಟ್ಸ್ ಏನು ನಿಮಗೆ ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನೊಮ್ಮೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.